ಸತತ ಎರಡು ಗಂಟೆಗಳಿಂದ ಮುರುಘಾ ಮಠದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ವ್ಯತ್ಯಾಸ ಇಷ್ಟೇ, ಇಷ್ಟು ದಿನಗಳ ಕಾಲ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿದ್ರು, ಮಠಾಧಿಪತಿಗಳಾಗಿದ್ರು ಮುರುಘಾಶರಣರು. ಆದರೆ ಇವತ್ತು ಮಠಕ್ಕೆ ಆರೋಪಿಯಾಗಿ ಅವರನ್ನ ಪ್ರಪ್ರಥಮ ಬಾರಿಗೆ ಕರ್ಕೊಂಡು ಹೋಗಲಾಗಿದೆ. 164 ಸ್ಟೇಟ್ಮೆಂಟ್ ಅನ್ನು ಕೊಟ್ರಲ್ಲ ಮೊನ್ನೆ ಬಾಲಕಿಯರು, ನಾಲ್ಕು ದಿನಗಳ ಹಿಂದೆ ಆ ಹೇಳಿಕೆಯ ಆಧಾರದ ಮೇಲೆ ಸ್ಥಳ ಮಹಜರನ್ನ ನಡೆಸಲಾಗಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದರು. ಸ್ಥಳ ಮಹಜರು ಅಂತ ಹೇಳಿದ್ರೆ ಇಡೀ ಮಠಕ್ಕೆ ಕರ್ಕೊಂಡು ಹೋಗಿ ಎಲ್ಲಾ ಕಡೆಗಳಲ್ಲಿ ಪರಿಶೀಲನೆ ಮಾಡಲಾಗೋದಿಲ್ಲ. 164 ಸ್ಟೇಟ್ಮೆಂಟ್ ನಲ್ಲಿ ಆ ವಿದ್ಯಾರ್ಥಿಯರು ಉಲ್ಲೇಖ ಮಾಡಿದಂತ ಸ್ಥಳ, ಜೊತೆಗೆ ಆ ಮಕ್ಕಳ ಸ್ಥಳ ಮಹಜರು ಕೂಡ ಆಗಿತ್ತು ಇದೇ ಮಠದಲ್ಲಿ. ಆ ಸಂದರ್ಭದಲ್ಲಿ ಅವರು ತೋರಿಸಿದಂತ ಜಾಗಗಳು ಎಲ್ಲಿ ಕೃತ್ಯ ನಡೆದಿದೆ ಅಂತ ಹೇಳಿ ಆ ಮಕ್ಕಳು ಉಲ್ಲೇಖವನ್ನ ಮಾಡಿದ್ದಾರೋ ಆ ಸ್ಥಳದಲ್ಲಿ ಮಾತ್ರ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿರುವಂತ ಎರಡು ಸ್ಥಳಗಳು, ಒಂದು ಅಂತಪುರ ಅಂದ್ರೆ ಶ್ರೀಗಳು ಮಲಕ್ತಾ ಇದ್ದಂತ ಕೋಣೆ, ಶ್ರೀಗಳ ಕೊಠಡಿ, ಮಠದಲ್ಲಿರುವಂತ ಶ್ರೀಗಳ ಕೊಠಡಿ, ಹಾಗೆ ಮಠದ ಆವರಣದಲ್ಲೇ ಇರುವಂತ ಆ ವಿದ್ಯಾರ್ಥಿನಿಯರು ತಂಗಿದ್ದಂತ ಹಾಸ್ಟೆಲ್, ಆ ಎರಡು ಕಡೆಗಳಲ್ಲಿ ಶ್ರೀಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಆ ಕೊಠಡಿಯಲ್ಲಿರುವಂತ ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ ಪೊಲೀಸರು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ. ಹಾಗೆ ಆ ಕೊಠಡಿಗೆ ಬರೋದಕ್ಕೆ ಯಾವ ಯಾವ ಮಾರ್ಗಗಳಿವೆ ಅದನ್ನ ಕೂಡ ಪರಿಶೀಲನೆ ಮಾಡುತ್ತಾರೆ. ಈಗ ಪ್ರಮುಖವಾಗಿ ಒಂದು ಅನುಮಾನ ಇದೆಯಲ್ಲ, ಆ ಮಠಕ್ಕೆ ಬರೋದಕ್ಕೆ ಹಾಸ್ಟೆಲ್ ನಿಂದ ಒಂದು ಗುಪ್ತ ಮಾರ್ಗ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಹರಿದಾಡ್ತಾ ಇತ್ತು. ಹಾಗೆ ಒಂದು ಸ್ಕೈ ವಾಕ್ ಇದೆ ಅನ್ನುವಂತ ಮಾತು ಕೂಡ ಕೇಳಿಬರ್ತಾ ಇತ್ತು. ಜೊತೆಗೆ ಹಾಸ್ಟೆಲ್ ನಿಂದ ಮಠಕ್ಕೆ ಎಷ್ಟು ದೂರ ಈ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸದ್ಯ ಪೊಲೀಸರು ಸತತ ಎರಡು ಗಂಟೆಗಳಿಂದ ಮಾಡುತ್ತಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಹಾಸ್ಟೆಲ್ ನಲ್ಲಿದ್ದಂತಹ ವಿದ್ಯಾರ್ಥಿಯರು ಏನಿದ್ದಾರೆ ಆ ವಿದ್ಯಾರ್ಥಿಯರನ್ನ ಪ್ರಕರಣದ ಮತ್ತೋರ್ವ ಆರೋಪಿ ಅಂದ್ರೆ ಎರಡನೇ ಆರೋಪಿಯಾಗಿರುವಂತಹ ಹಾಸ್ಟೆಲ್ನ ವಾರ್ಡನ್ ರಶ್ಮಿ, ಈಕೆ ಆ ಮಕ್ಕಳ ಕೈಗೆ ಹಣ್ಣುಗಳನ್ನ ಕೊಟ್ಟು ಆಕೆ ಅದನ್ನ ತೆಗೆದುಕೊಂಡು ಹೋಗಿ ಮಕ್ಕಳ ಕೈ ಕೊಡ್ತಾ ಇದ್ದು, ಮಕ್ಕಳು ಅದನ್ನ ತೆಗೆದುಕೊಂಡು ಹೋಗಿ ಶ್ರೀಗಳಿಗೆ ಕೊಡ್ತಾ ಇದ್ರು ಅನ್ನುವಂತ ಒಂದು ಮಾತು ಕೂಡ ಕೇಳಬಂದಿತ್ತು. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತೀವ್ರ ವಿಚಾರಣೆಯನ್ನ ನಡೆಸಲಾಗುತ್ತೆ ಸ್ಥಳ ಮಹಜರು ಸಂದರ್ಭದಲ್ಲಿ. ಅಂದ್ರೆ ಕಂಪ್ಲೀಟ್ ಆಗಿ ಓವರ್ ಆಲ್ ಕೃತ್ಯ ನಡೆದಂತಹ ಸ್ಥಳದ ಬಗ್ಗೆ, ನಡೆದಂತಹ ಕೃತ್ಯದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನ. ಇನ್ನು ಬಹಳ ಪ್ರಮುಖವಾಗಿ ನಿನ್ನೆ ಕೂಡ ಶ್ರೀಗಳ ವಿಚಾರಣೆಯಾಯಿತು. ಮೊನ್ನೆ ರಾತ್ರಿ ಸತತವಾಗಿ ನಾಲ್ಕು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು, ಶ್ರೀಗಳನ್ನ ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ಬಳಿಕ ನಿನ್ನೆ ಬೆಳಗ್ಗೆ ಕೂಡ ಸತತ ಮೂರು ಗಂಟೆಗಳ ಕಾಲ ಅಂದ್ರೆ ಮೆಡಿಕಲ್ ಚೆಕಪ್ಗೆ ಹೋಗೋದಕ್ಕಿಂತ ಮುಂಚೆ ತನಿಖಾಧಿಕಾರಿಯಾಗಿರುವಂತಹ ಡಿವೈಎಸ್ಪಿ ಅನಿಲ್ ಕುಮಾರ್ ಅವರು ಮುರುಘಾ ಶ್ರೀಗಳನ್ನ ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲೂ ಹತ್ತು ಹಲವು ಪ್ರಶ್ನೆಗಳನ್ನ ಮುರುಘಾ ಶ್ರೀಗಳಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಲಾಗಿದೆ. ಆದರೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಶ್ರೀಗಳಿಂದ ಬಂದಂತಹ ಉತ್ತರ ಇಲ್ಲ, ಇದೊಂದು ಸುಳ್ಳು ಆರೋಪ ಅನ್ನುವಂಥದ್ದು. ಮೊದಲಿಗೆ ಅವರು ಮಾತು ಶುರು ಮಾಡಿದ್ದೆ ಆರೋಗ್ಯವಾಗಿದ್ದೀರಾ ಅಂತ ಕೇಳಿನೇ ಮುರುಘಾ ಶ್ರೀಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಲಾಯ್ತು ಅಂತ ಹೇಳಿ ಬಹಳ ಪ್ರಮುಖವಾಗಿ ಸ್ಥಳ ಮಹಜರು ಈಗೇನು ಮಾಡಲಾಗ್ತಾರೆ ಅದಕ್ಕೂ ಮೊದಲು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಯಿತು. ಮೊದಲಿಗೆ ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಯಾವ ಪ್ರಶ್ನೆಯನ್ನ ಕೇಳಲಾಯಿತು, ಅದಕ್ಕೇನು ಉತ್ತರ ಬಂತು ಅದನ್ನು ನೋಡ್ಕೊಂಡ್ಬರೋಣ. ಆರೋಗ್ಯವಾಗಿದ್ದೀರಾ, ವಿಚಾರಣೆ ನಡೆಸಬಹುದೇ? ಪರವಾಗಿಲ್ಲ, ನಡೆಸಿ. ನಿಮ್ಮ ವಿರುದ್ಧ ದಾಖಲಾಗಿರೋ ಪೋಕ್ಸೋ ಕೇಸ್ ಬಗ್ಗೆ ಏನ್ ಹೇಳ್ತೀರಿ? ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ನಾನು ಯಾವುದೇ ದೌರ್ಜನ್ಯ ನಡೆಸಿಲ್ಲ. ಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳೇ ತಮ್ಮ ಮೇಲೆ ದೂರು ನೀಡಿದ್ದಾರೆ, ಸುಮ್ಮನೆ ಯಾರಾದರೂ ದೂರು ನೀಡ್ತಾರಾ? ಆ ಮಕ್ಕಳಿಂದ ಸುಳ್ಳು ಹೇಳಿಸಿದ್ದಾರೆ. ಆ ಮಕ್ಕಳ ಹೇಳಿಕೆ ಹಿಂದೆ ದೊಡ್ಡ ಪಿತೂರಿ ವ್ಯವಸ್ಥಿತ ಜಾಲ ಇದೆ. ಕೇಸ್ನ ಇತರೆ ಆರೋಪಿಗಳು ಮಠದಲ್ಲಿ ಏನೇನು ಕೆಲಸ ಮಾಡ್ತಿದ್ರು? ಅವರಿಗೆ ವಹಿಸಿದ ಕೆಲಸಗಳನ್ನಷ್ಟೇ ಮಾಡ್ತಾ ಇದ್ರು. ಅಪ್ರಾಪ್ತ ಹೆಣ್ಣು ಮಕ್ಕಳು ನೀವು ವಾಸ ಮಾಡುವ ಮಠದಲ್ಲಿ ಕೊಠಡಿಗೆ ಬರ್ತಿದ್ರಾ? ನಾನು ಯಾವಾಗಲೂ ಒಬ್ಬನೇ ಇರುವುದಿಲ್ಲ, ಮಠದ ಸಿಬ್ಬಂದಿ ಜೊತೆಯಲ್ಲಿ ಇರ್ತಾರೆ. ಮಕ್ಕಳನ್ನ ತಮ್ಮ ರೂಮ್ಗೆ ಬರುವಂತೆ ಹೇಳ್ತಿದ್ರಾ? ನಾನು ಯಾರಿಗೂ ಹೇಳಿಲ್ಲ. ವಾರ್ಡನ್ ರಶ್ಮಿ ಮಕ್ಕಳನ್ನ ತಮ್ಮ ಸೇವೆಗೆ ನಿಯೋಜಿಸುತ್ತಿದ್ದರಂತಲ್ಲ? ಯಾರನ್ನು ಕಳಿಸ್ತಿರ್ಲಿಲ್ಲ. ವಾರ್ಡನ್ ರಶ್ಮಿ ನಮ್ಮ ಬಳಿ ಮಕ್ಕಳನ್ನ ಕಳಿಸುತ್ತಿದ್ದಾಗಿ ಹೇಳಿದ್ದಾರೆ. ಅವರು ಹಾಗೆ ಯಾಕೆ ಹೇಳಿದ್ರು ಗೊತ್ತಿಲ್ಲ. ಒಬ್ಬ ಬಾಲಕಿ 3.5 ವರ್ಷ, ಇನ್ನೊಬ್ಬ ಬಾಲಕಿ 1.5 ವರ್ಷದಿಂದ ತಾವು ದೌರ್ಜನ್ಯ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ. ಇದು ಶುದ್ಧ ಸುಳ್ಳು, ನನಗೂ ಇದಕ್ಕೂ ಸಂಬಂಧವಿಲ್ಲ. ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ನನ್ನನ್ನು ಸಿಲುಕಿಸಲು ದೊಡ್ಡ ವ್ಯವಸ್ಥಿತ ಪಡೆಯೇ ಇದೆ. ಯಾರವರು? ಅದೆಲ್ಲ ನಿಮಗೆ ಗೊತ್ತಿದೆ, ನಾನು ಹೇಳೋಕೆ ಬಯಸಲ್ಲ. ಎಸ್ ಕೆ ಬಸವರಾಜನ್ ಹಾಗೂ ನಿಮಗೂ ಇರುವ ಸಂಬಂಧ ಏನು? ನಾನು ಮಾತಾಡೋಕೆ ಇಷ್ಟಪಡಲ್ಲ. ಟೆಕ್ನಿಕಲ್ ಹಾಗೂ ಬಯಾಲಜಿಕಲ್ ಸಾಕ್ಷಿಗಳಿವೆ ನಮ್ಮ ಬಳಿ, ಇದ್ರೆ ಸಾಬೀತುಪಡಿಸಿ. ಮಕ್ಕಳಿಗೆ ಕಿರುಕುಳ ದೌರ್ಜನ್ಯವಾಗ್ತಿದ್ದ ಬಗ್ಗೆ ಮಕ್ಕಳು ತಮ್ಮ ಹೇಳಿಕೆಯನ್ನ ನಿರ್ದಿಷ್ಟವಾಗಿ ಬದ್ಧವಾಗಿ ಹೇಳಿದ್ದಾರೆ. ಮಕ್ಕಳ ಬಾಯಲ್ಲಿ ಹೀಗೆ ಹೇಳಿಸಿದ್ದಾರೆ,
ಮಠ ಹಾಗೂ ನನ್ನ ಹೆಸರಿಗೆ ಮಸಿ ಬಳಿಯುವ ಹುನ್ನಾರ ಇದು. ಇದು ನಿನ್ನೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಮುರುಘಾಶ್ರೀಗಳು ತನಿಖಾಧಿಕಾರಿಗಳ ಪ್ರಶ್ನೆಗಳಿಗೆ ಕೊಟ್ಟಂತಹ ಉತ್ತರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.